ನೋಡ್ತಾ ಇದ್ದೀರಾ? ನಾನು ಬದಲಾಗಿಲ್ಲ, ನನ್ನ ಮನಸ್ಥಿತಿನೂ ಬದಲಾಗಲ್ಲ. ನಾನು ನಿಮ್ಮ ಮಗಳು, ನೀವು ನನ್ನ ತಂದೆ ತಾಯಿ ಅನ್ನೋದು ಸಹ ಬದಲಾಗೋದಿಲ್ಲ. ಯಾವುದು ಬದಲಾಗಿದ್ರು ನಿನ್ನ ಮನಸ್ಥಿತಿ ಬದಲಾಗಬೇಕು ಅಂತ ನಿತ್ಯ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಿದ್ದೆ ಕಣಮ್ಮ. ಏನು ಭಗವಂತನ ಭಗವಂತ ಅಂತೆ ಭಗವಂತ, ನಾನು ನನ್ನ ಬದುಕು ಬದಲಾಗಬೇಕು ಅಂತ ಬಯಸಿದ್ದೆ. ಏನ್ ಮಾಡ್ದ ನಿಮ್ ಭಗವಂತ? ಮಾತಾಡಿ, ಯಾಕೆ ಸುಮ್ಮನಾಗೋದ್ರಿ? ಈಗ ನೀವ್ ಮೌನವಾಗಿದ್ದೀರಾ ಅಲ್ಲ, ಹಾಗೆ ನನ್ನ ನೋವಿಗೆ, ನನ್ನ ಕಷ್ಟಕ್ಕೆ, ನನ್ನ ದುಃಖಕ್ಕೆ ಅವನು ಮೌನವಾಗಿದ್ದ. ನನ್ನ ಬೇಡಿಕೆಗೆ ಕಿವುಡನಾಗಿದ್ದ, ನನ್ನ ಎಲ್ಲಾ ಕಷ್ಟಗಳಿಗೂ ಕುರುಡನಾಗಿದ್ದ. ಅದಕ್ಕೆ ನನ್ನ ಕಷ್ಟ ಅವನು ಕಾಣಿಸ್ಲಿಲ್ಲ, ನನ್ನ ಪ್ರಾರ್ಥನೆ ಬೇಡಿಕೆ ಅವನು ಕೇಳಿಸ್ಲಿಲ್ಲ. ಕಡೆಗೂ ನನ್ನ ಗಂಡ ಬದುಕಲಿಲ್ಲ, ನನ್ನ ಅರ್ಶನ ಕುಂಕುಮ ಭಾಗ್ಯ ಉಳಿಲಿಲ್ಲ. ನೋಡು, ಮಾಡಿರೋ ಪುಣ್ಯದ ಫಲದಿಂದ ತಪ್ಪಿಸ್ಕೋಬಹುದು, ಆದ್ರೆ ಪಾಪದ ಫಲದಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಸಾಕು ಸಾಕು, ನಿಲ್ಸಿ ನಿಮ್ ವೇದಾಂತನ. ಕಷ್ಟ, ನೋವು, ಹತಾಶೆ ಏನು ಅನ್ನೋದು ನನಗ್ ಮಾತ್ರ ಗೊತ್ತು. ಆಯ್ತು, ನಿಮ್ ಪ್ರಕಾರ ನನ್ ಪಾಪಿನೆ, ಅದಕ್ಕೆ ನನಗೆ ಈ ಸ್ಥಿತಿ ಬಂದಿದೆ. ಎಂತ ಪಾಪ ಮಾಡಿದ್ರು ಅವನ್ ದರ್ಶನ ಮಾಡಿದ ತಕ್ಷಣ ಎಲ್ಲಾ ಪಾಪ ಕಳೆದು ಪುಣ್ಯವಂತರಾಗ್ತಾರೆ ಅಂತ ಹೇಳ್ತಾರೆ. ಮೂರುತ್ತು ಅವನ್ ದರ್ಶನ ಮಾಡಿದ್ರು ನನ್ ಪಾಪ ಯಾಕೆ ಕಳಿಲಿಲ್ಲ? ಅದನ್ ಕೊಟ್ಟವನ್ನ ಸಮರ್ಥನೆ ಮಾಡ್ಕೊಂಡು ಮಾತಾಡ್ಬೇಡ. ಸಿದ್ಧಲಿಂಗ ಸ್ವಾಮಿಗಳೇ, ಯಾರಪ್ಪ ನೀನು? ಯಾರಾದ್ರೆ ಏನು, ನನ್ಗೆ ನೀವೇ ಮುಖ್ಯ. ಇಲ್ಲಿ ಯಾರು ಯಾರಿಗೂ ಮುಖ್ಯರಲ್ಲ, ಅಮುಖ್ಯರಲ್ಲ, ಎಲ್ಲ ಅವನೇ. ಈ ನಿಮ್ಮ ಬೋಧನೆ ನನಗಿಷ್ಟ ಆಗದೆ. ಏನಂದೆ? ಈ ನಿಮ್ಮ ಬೋಧನೆನೇ ನನಗಿಷ್ಟ ಅಂದೆ. ಇದು ಬೋಧನೆ ಅಲ್ಲಪ್ಪ, ಇರೋ ವಾಸ್ತವ. ನಿನ್ನ ಹೆಸರೇನು? ರೂ. ರುದ್ರಮೂರ್ತಿ. ಹೆಸರು ಚೆನ್ನಾಗಿದೆ, ಆದರೆ ಹೆಸರು ಹೇಳೋದಕ್ಕೆ ಯಾಕೆ ಇಷ್ಟೊಂದು ತಡಬಡಿಸ್ತಾ ಇದೆಯಾ? ಅದು ನಿಮ್ಮ ದಿವ್ಯ ತೇಜಸ್ಸು, ನಿಮ್ಮ ದಿವ್ಯ ಸ್ವರೂಪ ನೋಡಿ ನನ್ನಲ್ಲೇ ನಾನು ಕಳೆದೋಗಿದ್ದೆ ಅದಕ್ಕೆ. ಸರಿ, ನನ್ನಿಂದ ಏನಾಗಬೇಕು? ನಿಮ್ಮಿಂದ ಸಾಕಷ್ಟು ಆಗಬೇಕು. ನನ್ನ ತಾಯಿ ನಿಮ್ಮನ್ನು ಭೇಟಿ ಮಾಡು ಅಂತ ಹೇಳಿ ಕಳಿಸಿದ್ಲು. ಯಾಕೆ? ನಿನ್ನ ಸರ್ವನಾಶ ಮಾಡಿ ಸಮಾಧಿ ಕಟ್ಟೋಕೆ. ನಾನು ಮಾತಾಡ್ತಾನೆ ಇದ್ದೀನಿ, ನೀನ್ ಮೌನವಾಗಿದ್ಯಲ್ಲಪ್ಪ, ಏನ್ ಯೋಚನೆ ಮಾಡ್ತಿದ್ಯಾ? ಅದು ನಿನ್ ತಾಯಿ ನನ್ನ ಭೇಟಿ ಆಗೋದಕ್ಕೆ ಹೇಳಿದ್ರು ಅಂತ ಹೇಳಿದೆ, ಹೇಳಿ ಆಮೇಲೆ ಸುಮ್ಮನಾಗ್ಬಿಟ್ಟೆ. ಹೇಳಪ್ಪ, ನಿನ್ ತಾಯಿ ನಿನ್ನ ನನ್ನ ಹತ್ರ ಯಾಕೆ ಕಳ್ಸಿದ್ರು? ಸಿದ್ಧಲಿಂಗ ಸ್ವಾಮಿಗಳೇ,
ಪಿತೃದೇವತೆಗಳ ಸಂತೃಪ್ತಿ, ನಮ್ಮ ಕುಲದ ಮೂಲ ಪುರುಷನ ಆನಂದನೇ ನಮ್ಮ ಹಿಂದಿನ ಅಭಿವೃದ್ಧಿಗೆ ಕಾರಣ. ಹೌದು, ಅದು ಸತ್ಯ. ನಮ್ಮ ಪಿತೃದೇವತೆಗಳಿಗೆ ನಮ್ಮ ಕುಲದ ಮೂಲ ಪುರುಷನಿಗೆ ತೃಪ್ತಿ ಸಂತೃಪ್ತಿ ತರುವ ಕೆಲಸ ಮಾಡ್ತಾ ಇದ್ದೀನಿ. ಆ ಕಾರ್ಯದಲ್ಲಿ ನಾನೇ ಜಯಶೀಲನಾಗಿ ರಾರಾಜಿಸ್ಬೇಕಂತ ನೀವು ನಿಮ್ಮ ಇಷ್ಟ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ವಿಜಯ ಕಂಕಣನ ನನ್ನ ಕೈಗೆ ಕಟ್ಟಬೇಕು. ನನ್ನಿಂದಾನೇ ಈ ಕಂಕಣ ಕಟ್ಸ್ಕೋಬೇಕು ಅಂತ ನಿನಗೆ ಯಾರು ಹೇಳಿದ್ರು? ನಮ್ಮಮ್ಮ. ಓ, ಯಾಕೆ ಹೇಳಿದ್ರು? ಪ್ರತಿಯೊಂದಕ್ಕೂ ಕಾರ್ಯಕಾರಣ ಅನ್ನೋದು ಇದ್ದೇ ಇರುತ್ತೆ. ನಾನೇ ಈ ಕಂಕಣ ನಿನಗೆ ಯಾಕೆ ಕಟ್ಟಬೇಕು ಅನ್ನೋ ಕಾರಣ ಹೇಳು, ಕಟ್ತೀನಿ. ನಾನು ನಂಬಿದ್ದ ನೀವ್ ನಂಬ್ತಿರೋ ಆ ಶಿವ ತನ್ನ ಮಾತನ್ನ ಉಳಿಸ್ಕೊಂಡಿಲ್ಲ ಅಂದ್ಮೇಲೆ ನಾವ್ ಯಾಕೆ ಅವನು ಪೂಜೆ ಮಾಡ್ಬೇಕು? ಅಮ್ಮ ರೇವತಿ, ಫಲಾಪೇಕ್ಷೆ ಇಟ್ಕೊಂಡು ಯಾವ ಕಾರ್ಯನು ಮಾಡಬಾರದು ತಾಯಿ. ತನ್ನ ಭಕ್ತರು ಅವನ್ನ ಸದಾ ಪೂಜೆ ಮಾಡ್ಬೇಕು, ಭಜಿಸ್ಬೇಕು ಅಂತ ಅವನ್ ಬಯಸ್ತಾನೆ, ಅದು ಸರಿನಾ? ರೇವತಿ, ಅವನು ನಿಷ್ಕಾಮಿ ಕಣೆ, ಯಾರಿಂದ ಯಾವ್ದನ್ನು ಬಯಸೋದಿಲ್ಲ. ಅವನು ತನ್ನ ಸತೀನ ಉಳಿಸ್ಕೊಳ್ಳೋದಕ್ಕೆ ದಕ್ಷಿಣನ ಕೊಂದ. ಅವನ ಪಾಲಿಗೆ ತನ್ನ ಸತಿ ಇಲ್ಲ ಅಂದಾಗ ರುದ್ರತಾಂಡವ ಮಾಡ್ದ. ಆ ದುಃಖದಲ್ಲಿ ಏನೇನೋ ಮಾಡಿ ಕಡೆಗೂ ಒಂದ್ ಸತಿನ ಪಡ್ಕೊಂಡ. ಅದೇ ರೀತಿ ಅಲ್ವಾ ನಾನು? ಪ್ರೀತಿ ಅನ್ನೋದು ಹರನಿಗೊಂತರ ನರನಿಗೊಂತರ ಇರುತ್ತ? ನಿಮ್ಮನ್ನೇ ಕೇಳ್ತಾ ಇರೋದು, ಹೇಳಿ. ಹರನಿಂದ ಹಿಡಿದು ನರನಿಂದ ಹಿಡಿದು ಕ್ರಿಮಿ ಕೀಟಗಳಿಂದ ಹಿಡಿದು ಭೂಮಿ ಮೇಲೆ ಜೀವಿಸುತ್ತಿರುವ ಪ್ರತಿಯೊಬ್ಬ ಜೀವಿಗೂ ಪ್ರೀತಿ ಅಂದ್ರೆ ಒಂದೇ. ಅವನೊಂದ್ ಸತಿ ಜೊತೆ ಸಂತೋಷವಾಗಿರ್ಬೋದು, ನಾನ್ ನನ್ನ ಪತಿ ಜೊತೆ ಸಂತೋಷವಾಗಿರ್ಬಾರ್ದ? ಸಂತೋಷ ಬೇಡ, ಅವ್ರ ನನ್ ಜೊತೆಗಿದ್ರೆ ಸಾಕು ಅಂತ ಬಯಸ್ದೆ. ಅದನ್ನು ನನ್ನಿಂದ ಕಿತ್ಕೊಂಡ. ತವನ್ನ ನಾನ್ ಹೇಗ್ ಪೂಜಿಸ್ಲಿ, ಹೇಗ್ ಧ್ಯಾನಿಸ್ಲಿ? ಮಾತಾಡಿ. ನೀವ್ ಮಾತಾಡಲ್ಲ, ಯಾಕೆಂದ್ರೆ ನನ್ನ ಯಾವ ಪ್ರಶ್ನೆಗಳಿಗೂ ನಿಮ್ ಹತ್ರ ಉತ್ತರ ಇಲ್ಲ. ಹಾಗೆ ಆ ಶಿವನ ಹತ್ರನೂ ಉತ್ತರ ಇಲ್ಲ. ಒಂದ್ ಹೇಳ್ತೀನಿ ಕೇಳಿ, ಅವನ್ ನನಗ್ ಕೊಡೋದು ಬೇಡ, ನಾನು ಅವನ ಹತ್ರ ಬೇಡೋದು ಬೇಡ. ಅವನು ಕರುಣಾಮಯಿ ಅಲ್ಲ, ಕಲ್ಲು ಅನ್ನೋದು ನನಗ್ ಗೊತ್ತಾಗಿದೆ. ಅಲ್ಲ ಮರೆಯವತಿ, ಆಯ್ತು ರೇವತಿ, ನಿನಗಿಷ್ಟ ಬಂದ ಹಾಗೆ ಇರು. ನಮಗ್ ಬೇಕಾಗಿರೋದು ನಿನ್ನ ನೆಮ್ಮದಿ ಮಾತ್ರ. ನಡೀರಿ. ನಮ್ಮೂರ್ಗೆ ಏನಾದ್ರೂ ಪರವಾಗಿಲ್ಲಪ್ಪ, ಆದ್ರೆ ಸಿದ್ಲಿಂಗ್ ಸ್ವಾಮಿಗಳು ವಿನಾಕಾರಣ ಆದಿಶೇಷನ ವೈರತ್ವ ಕಟ್ಕೊಳ್ತಾರೆ, ನನಗದೇ ಚಿಂತೆ. ಯಾಕೆ ಅಂದ್ರೆ ಸಿದ್ಲಿಂಗ ಸ್ವಾಮಿಗಳು ಮಹಾಮಹಿಮರು, ಅವರಿಂದ ಈ ಸಮಾಜಕ್ಕೆ ಸಜ್ಜನರಿಗೆ ಒಳ್ಳೇದಾಗ್ತಾ ಇದೆ. ಅಂಥವ್ರಿಗೇನಾದ್ರೂ ಆದ್ರೆ
ಇಡೀ ಸಮಾಜದ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ನನಗೆ ಚರ್ಮ ರೋಗ ಬರೋದಕ್ಕೆ ನನ್ನ ಪೂರ್ವಜರು ಕಾರಣ ಅಂತ ಗೊತ್ತಾಯ್ತು. ಆದ್ರೆ ಆದಿಶೇಷ, ಅದ್ರ ಸಂತತಿ, ಅದ್ರ ಬಗ್ಗೆ ನನ್ಗೆ ಗೊತ್ತಾಗ್ಲಿಲ್ಲ. ನಿನಗೆ ಅರ್ಥ ಆಗ್ಬೇಕು ಅಂದ್ರೆ ಒಂದು ಉದಾಹರಣೆ ಸಮೇತ ಹೇಳ್ತೀನಿ ಕೇಳು. ನಿಮ್ಮ ಮನೆ ದೇವರು ನಾಗ. ನೀನು ಅದನ್ನ ಅನನ್ಯ ಭಕ್ತಿಯಿಂದ ಪೂಜೆ ಮಾಡಿ ಆರಾಧಿಸ್ತಿರ್ತೀಯ. ನಿಮ್ಮ ಮನೆಗೆ ಗರುಡನೋ ಮುಂಗ್ಸಿನೋ ತಂದಿಟ್ರೆ ನಿಮ್ಮ ಮನೆ ದೇವರು ನಾಗನಿಗೆ ನಿನ್ನ ಮೇಲೆ ಕೋಪ ಬರುತ್ತೋ ಇಲ್ವೋ? ಬಂದೇ ಬರುತ್ತೆ. ಹಾಗೇನೇ ಇದನ್ನು ನಮ್ಮೂರಲ್ಲಿ ಆದಿಶೇಷನ ಪ್ರತಿಷ್ಠಾಪನೆ ಮಾಡಿದ್ರೆ ಆದಿಶೇಷನ ಕೋಪಕ್ಕೆ ಸಿದ್ಧಲಿಂಗ ಸ್ವಾಮಿಗಳು ಗುರಿಯಾಗೋದಂತೂ ಸತ್ಯ. ನಮ್ಮೆಲ್ಲರ ಅಸ್ತಿತ್ವ ಇರೋದೇ ಪಂಚಮಹಾಭೂತಗಳಲ್ಲಿ. ಅವುಗಳಲ್ಲಿ ಒಂದು ಭೂಮಿ. ಆ ಭೂಮಿಯನ್ನು ಹೊತ್ತಿರೋನು ಆದಿಶೇಷ. ಅಂಥವನು ದ್ವೇಷವನ್ನು ಸಿದ್ಧಲಿಂಗ ಸ್ವಾಮಿಗಳು ಕಟ್ಕೊಂಡ್ರೆ ಹೇಗೆ ಅನ್ನೋದೇ ನನ್ನ ಯೋಚನೆ. ಸಿದ್ಧಲಿಂಗ ಸ್ವಾಮಿಗಳಿಗೆ ಈ ಊರು ಇಲ್ಲಿನ ವಿಚಾರದ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ. ಅದಕ್ಕೆ ಇಲ್ಲಿ ಆದಿಶೇಷನ ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳಿದ್ದಾರೆ. ಇರಲಿ, ಅವರು ಇಲ್ಲಿಗೆ ಬಂದ್ಮೇಲೆ ಆದಿಶೇಷನೇ ಎಲ್ಲವನ್ನೂ ಅವ್ರಿಗೆ ತಿಳಿಸ್ತಾನೆ. ಮುಂದೆ ಆ ಶಿವನ ಸಂಕಲ್ಪ ಹೇಗಿದೆಯೋ ಹಾಗೆಯೇ ಆಗಲಿ. ನಿನ್ನ ಕೇಳ್ತಾ ಇರೋದು ಏನ್? ಹೀಗ್ ಕೇಳ್ತೀರಾ ಸಿದ್ಧಲಿಂಗ ಸ್ವಾಮಿಗಳೇ? ನೀವು ಸಾಧುಗಳು, ಸಜ್ಜನರು, ಸತ್ಪುರುಷರು, ಮಹಾಮಹಿಮರು, ಪವಾಡ ಪುರುಷರು ಅಂತ ಇಡೀ ಲೋಕಕ್ಕೆ ಗೊತ್ತು. ಇಂಥ ನಿಮ್ಮಿಂದ ಈ ವಿಜಯ ಕಂಕಣ ಕಟ್ಟಿಸ್ಕೊಂಡ್ರೆ ನನಗೆ ವಿಜಯ ಅನ್ನೋದು ಶತಸಿದ್ಧ. ಈ ವಿಷಯ ನನ್ನ ತಾಯಿಗೆ ಗೊತ್ತು. ಅದಕ್ಕೆ ನಿಮ್ಮಿಂದಾನೇ ಈ ವಿಜಯ ಕಂಕಣನ ಕಟ್ಟಿಸ್ಕೋ ಅಂತ ಹೇಳಿ ಕಳಿಸಿದಾಳೆ. ನಾನು ಮಾಡಬೇಕಾಗಿರೋ ಕೆಲಸದಲ್ಲಿ ಸಂಪೂರ್ಣವಾಗಿ ಯಶಸ್ಸಿಗಲಿ ಅಂತ ಆಶೀರ್ವಾದ ಮಾಡಿ. ನಾನು ಸಂಪೂರ್ಣವಾಗಿ ವಿಜಯವಂತನಾಗಿ ನನ್ನ ಶತ್ರುಗಳು ಯಾರೇ ಇದ್ರೂ ಸರ್ವನಾಶ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಈ ವಿಜಯ ಕಂಕಣನ ನನ್ನ ಕೈ ಕಟ್ಟಿ. ಪರಮಾತ್ಮ, ಪರಮೇಶ್ವರ. ಏಕೆ ದೇವಿ, ಏಕೆ ಈ ಆತಂಕ? ಇದೇನಿದು ಮಹಾದೇವ, ಏನು ನಡೆದೇ ಇಲ್ಲ ಎನ್ನುವ ಹಾಗೆ ಇದ್ದೀರಲ್ಲ, ಇಷ್ಟೊಂದು ನಿರಾತಂಕವಾಗಿರಲು ಹೇಗೆ ಸಾಧ್ಯ? ನಾನು ನಿರಾಕಾರಿ, ನಿರಾತಂಕಿ. ನಾನು ನಿರ್ವಿಕಾರಿ ಎಂಬುದೆಲ್ಲ ನಿನಗೇ ತಿಳಿದಿದ್ದರು. ನನ್ನನ್ನು ಈ ಪ್ರಶ್ನೆ ಕೇಳುತ್ತಿರುವೆಯಲ್ಲ ದೇವಿ. ಸದಾ ನಿಮಗೆ ಹಾಸ್ಯ, ಆನಂದ. ಅಲ್ಲಿ ನೋಡಿ ಏನಾಗುತ್ತಿದೆ ಎಂದು. ನಿಮ್ಮ ಈ ನಗುವಿನ ಅರ್ಥವೇನು ಮಹಾದೇವ? ಅಲ್ಲಿ ಸಿದ್ಧಲಿಂಗ ಮುಂದೆ ಏನಾಗುವುದು ಎಂಬ ಅರಿವೇ ಇಲ್ಲದೆ ತನ್ನ ಶತ್ರುವಿಗೆ ವಿಜಯವಂತನಾಗೋ ಎಂದು ಕಂಕಣ ಕಟ್ಟುತ್ತಿದ್ದಾನೆ. ಇಲ್ಲಿ ನೀವು ಆಟ ನೋಡುತ್ತಿರುವ ಹಾಗೆ ಆನಂದ ಪಡುತ್ತಿದ್ದೀರಿ. ಆಟವನ್ನು ಸೃಷ್ಟಿಸುವವನು ನಾನೇ, ಆಟವನ್ನು ಆಡಿಸುವವನು ನಾನೇ. ಆ ಆಟದಲ್ಲಿ ಮೇಲುಗೈ ಕೆಳಗೈ ಆದವರನ್ನು ನೋಡಿ ಆನಂದಿಸುವವನು ನಾನೇ. ಕೆಲವರಿಗೆ ಭ್ರಮೆಯಲ್ಲಿ ಬದುಕುವುದು ಅಭ್ಯಾಸವಾಗಿರುತ್ತದೆ, ಇನ್ನೂ ಕೆಲವರಿಗೆ ವಾಸ್ತವವೇ ಸಹಾಯಕ್ಕೆ ನಿಂತಿರುತ್ತದೆ. ಆ ಭ್ರಮೆಯಲ್ಲೇ ದುರ್ಜರ ರುಧಿರ ಇಬ್ಬರೂ ಬದುಕುತ್ತಾ ತಂತ್ರ ಕುತಂತ್ರಗಳನ್ನು ಹೆಣೆಯುತ್ತಾ ಸಂಚು ಮಾಡುತ್ತಿದ್ದಾರೆ. ಅವರ ಸಂಚು ಸಿದ್ಧಲಿಂಗನಿಗೆ ಅರಿವಾಗಿಲ್ಲ. ತನ್ನ ಎದುರಿಗೆ ಬಂದಿರುವುದು ನಿಜವಾದ ವಟು ಎಂದೇ ಭಾವಿಸಿದ್ದಾನೆ. ಸನ್ಯಾಸಿಯಾದವನು ಯಾರು ಏನೇ ಕೇಳಿದರೂ ಅಸ್ತು ಎನ್ನಬೇಕು ಎಂಬುವ ಕರ್ತವ್ಯ ಪ್ರಜ್ಞೆಯಿಂದ ತನ್ನ ಕೆಲಸವನ್ನು ತಾನು ಮಾಡುತ್ತಿದ್ದಾನೆ. ಇದರ ಪರಿಣಾಮ ಕೆಲವರ ಆಸೆ ನಿರಾಸೆಯಾಗುವುದು, ಕೆಲವರ ಕರ್ತವ್ಯ ಲೋಕರಕ್ಷಣೆಯಾಗುವುದು, ಧರ್ಮರಕ್ಷಣೆಯಾಗುವುದು. ತಾಯಿಯಾದ ನಿನಗೆ
ತಾಳ್ಮೆಯೂ ಅದಮ್ಯವಾಗಿದೆ. ಆ ತಾಳ್ಮೆಯಿಂದ ಕಾದು ನೋಡು ದೇವಿ, ಕಾಲವೇ ಉತ್ತರಿಸುತ್ತದೆ. ಅಂದರೆ ಕಾಲಾಯ ತಸ್ಮೈ ನಮಃ. ನಿಮ್ಮ ಮಾರ್ಮಿಕ ಮಾತು ನಿಮಗೆ ಅರ್ಥವಾಗಬೇಕು. ನಿನಗೆ ಅರ್ಥವಾದರೂ ಆಗದವಳಂತೆ ವರ್ತಿಸುತ್ತಿರುವೆ. ನಿನಗೆ ಆಡಿಸುವುದು ಆಡುವುದು ಎರಡೂ ಗೊತ್ತಿದೆ. ಸುಮುಹೂರ್ತ ಮುಗ್ದು ದುರ್ಮುಹೂರ್ತ ಶುರುವಾಗಿದೆ. ಕಂಕಣ ಕಟ್ಟಕ್ಕೆ ಇದೇ ಸರಿಯಾದ ಸಮಯ. ಕಟ್ಟಿ. ಏನಂದೆ? ಸುಮುಹೂರ್ತ ಮುಗ್ದು ದುರ್ಮುಹೂರ್ತ ಶುರುವಾಗಕ್ಕಿಂತ ಮುಂಚೆ ಕಂಕಣ ಕಟ್ಟಿ ಎಂದೆ. ಸರಿ. ಸಿದ್ಧಲಿಂಗ ಸ್ವಾಮಿಗಳೇ, ನಿಮ್ಮಲ್ಲಿ ನಂದೊಂದು ಮನವಿ. ಏನ್ ಹೇಳು ರುದ್ರಮೂರ್ತಿ? ಪಂಚಭೂತಗಳೇ ಪ್ರಪಂಚದ ಅಸ್ತಿತ್ವಕ್ಕೆ ಹಾಗೆ ನಮ್ಮ ಅಸ್ತಿತ್ವಕ್ಕೆ ಕಾರಣ ಅಲ್ವಾ ಸಿದ್ಧಲಿಂಗ ಸ್ವಾಮಿಗಳೇ? ಹೌದು. ಆ ಪಂಚಮಹಾಭೂತಗಳನ್ನೇ ಸಾಕ್ಷಿಯಾಗಿ ಇಟ್ಕೊಂಡು ನಾನ್ ಮಾಡ್ಬೇಕು ಅಂತ ಇರೋ ಈ ಕಾರ್ಯದಲ್ಲಿ ನನಗೆ ವಿಜಯ ಸಿಗ್ಲಿ ಅಂತ ನೀವು ಈ ವಿಜಯ ಕಂಕಣ ಕಟ್ಟಬೇಕು. ಪಂಚಭೂತಗಳ ಸಾಕ್ಷಿಯಾಗ? ಹೌದು. ಯಾಕೆ? ಅದು ನನ್ನ ತಾಯಿ ಆಸೆ, ಹಾಗೆ ನನ್ನ ಆಸೆ ಕೂಡ. ಮುಹೂರ್ತ ಜಾರಿ ಹೋದ್ಮೇಲೆ ನೀವು ನನ್ಗೆ ಈ ಕಂಕಣ ಕಟ್ಟಿದ್ರೆ ಅದು ವ್ಯರ್ಥ. ಸಿದ್ಧಲಿಂಗ ಸ್ವಾಮಿಗಳೇ, ಭಕ್ತರ ಆಸೆಗೆ ಆ ಭೋಲೆನಾಥನೇ ಹಿಂದೆ ಮುಂದೆ ಯೋಚನೆ ಮಾಡದೆ ಅಸ್ತು ಅಂತಾನೆ. ಅಂತದ್ರಲ್ಲಿ ಅವನ್ ಭಕ್ತರಾಗಿರೋ ನೀವು ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ, ಮುಹೂರ್ತ ಜಾರಿ ಹೋದ್ಮೇಲೆ ಕಂಕಣ ಕಟ್ಟಿದ್ರೆ ವ್ಯರ್ಥ, ಆಮೇಲೆ ನಿಮ್ಮಿಂದ ಕಟ್ಟಿಸ್ಕೊಂಡಿದ್ದಕ್ಕೂ ಫಲ ಸಿಗಲ್ಲ. ನನ್ನ ತಾಯಿ ಆಸೆನೂ ಈಡೇರಿದಿಲ್ಲ, ನಾನು ಅವಳ ಮಗನಾಗಿ ಸಾರ್ಥಕನೂ ಇರಲ್ಲ. ತಗೊಳ್ಳಿ. ಸರಿ, ಕೊಡು. ಪಂಚಭೂತಗಳಿಂದನೇ ಅಂಡ ಪಿಂಡ ಬ್ರಹ್ಮಾಂಡ, ಅವುಗಳಿಂದನೇ ಜೀವ ಜೀವನ ಎಲ್ಲ, ಅವುಗಳಿಂದನೇ ನಮಗೆ ಶಾಂತಿ ಸಂತೋಷ ಸಮಾಧಾನ. ಅಂತ ಪಂಚಮಹಾಭೂತಗಳನ್ನು ಸಾಕ್ಷಿಯಾಗಿ ಇಟ್ಕೊಂಡು ತನ್ನ ಪಿತೃಗಳಿಗೆ ಹಾಗೂ ತನ್ನ ಕುಲದ ಮೂಲ ಪುರುಷನಿಗೆ ತೃಪ್ತಿ ಸಿಗುವಂಥ ಕಾರ್ಯ ಮಾಡಕ್ಕೆ ಹೊರಟಿರೋ ಈ ಬಾಲಕನಿಗೆ ವಿಜಯ ಸಿಗ್ಲಿ ಅಂತ ಹೇಳಿ ಈ ಕಂಕಣ ಕಟ್ತಾ ಇದ್ದೆ. ಇದರಲ್ಲಿ ಉಪಕಾರ ಏನಪ್ಪ ಬಂತು? ನಿನಗೆ ನಿನ್ನ ತಾಯಿಗೆ ಒಳ್ಳೇದಾಗಿ, ನಿನ್ನ ಕಾರ್ಯದಲ್ಲಿ ನಿನಗೆ ಯಶಸ್ಸು ಸಿಕ್ಕಿದ್ರೆ ನಂಗಷ್ಟೇ ಸಾಕು. ಒಳ್ಳೇದಾಗಿ ಸಿದ್ಧಲಿಂಗ
ಶಿವಲಿಂಗ ಆಗುವವರೆಗೆ ನಾನು ನಿದ್ರೆ ಮಾಡುವುದಿಲ್ಲ. ಆಗಲೇ ನನಗೆ ಸಮಾಧಾನ. ಎಲ್ಲ ಕಡೆ ಒಟ್ಟೊಟ್ಟಿಗೆ ದೀಪಗಳು ಆರೋಗೋದು ಅಂದ್ರೆ ಏನು? ನಮ್ಮ ಮಟ್ಟಿಗೆ ದೀಪ ಆರೋಗ್ಬಿಟ್ಟಿದೆ. ಇದು ಯಾವ ಕ್ಷುದ್ರ ಶಕ್ತಿಯ ಕ್ಷುದ್ರ ಪ್ರಯೋಗನೂ ಅರ್ಥ ಆಗ್ತಿಲ್ಲ. ಸಿದ್ಧಲಿಂಗನ ಸಾವಿನ ಸೂತಕ ಇಡೀ ಹತ್ತು ಹಳ್ಳಿಯಲ್ಲಿ ಹರಡಬೇಕು. ಆ ಶಕ್ತಿನ ಅಳಿಸ್ದೆ ನಾನು ಮಠಕ್ಕೆ ಹಿಂದಿರುಗೋದಿಲ್ಲ. ಸಡಗರದ ದೀಪಾವಳಿ